ಪ್ರಚಲಿತ ಮೀಡಿಯಾದ ವೀಕ್ಷಕ ಪ್ರಭುಗಳಿಗೆಲ್ಲ ನಮಸ್ಕಾರ. ನಾವು ಇವತ್ತು ವಿಶೇಷ ಜಾಗಕ್ಕೆ ಬಂದಿವಿ, ಸಿರ್ಸಿ ಜಾತ್ರೆ. ಸಿರ್ಸಿ ಜಾತ್ರೆ ಕರ್ನಾಟಕದ ಅತಿ ದೊಡ್ಡ ಜಾತ್ರೆಗಳಲ್ಲಿ ಒಂದು. ಈ ನಿಟ್ಟಿನಲ್ಲಿ 9 ದಿನ ನಡೆಯುವಂತ ಜಾತ್ರೆಯ ಪರಿಚಯ ಮಾಡಿಸೋದಕ್ಕೆ ನಾವು ಇವತ್ತು ಸಿರ್ಸಿಗೆ ಬಂದಿದ್ದೀವಿ. ಇದು ಆಕ್ಚುಲಿ ನಮ್ಮೂರು, ನಮ್ಮ ಏರಿಯಾ, ನಮ್ಗೆ ಅದೇ ಖುಷಿ. ಸಿರ್ಸಿಯ ಜಾತ್ರೆಯ ವಿಶೇಷತೆಗಳನ್ನು, ಇಲ್ಲಿ ಯಾವ ರೀತಿ ಜನ ಸೇರಿರ್ತಾರೆ, ಏನೇನು ನಡೆಯುತ್ತೆ ಅನ್ನೋದನ್ನ ತೋರಿಸ್ತಾ ಹೋಗ್ತೀನಿ. ನನ್ನ ಜೊತೆ ನನ್ನ ಫ್ರೆಂಡ್ ಸರ್ಕಲ್ ಇದೆ. ಸೊ ಇವರೆಲ್ಲ ನಿಮ್ಗೆ ಪರಿಚಯ ಇದಾರೆ, ಹಳೆ ವಿಡಿಯೋಗಳಲ್ಲಿ ನೋಡಿರ್ತೀರಾ. ನನ್ನ ಕ್ಯಾಮ್ರಾಮ್ಯಾನ್ ನನ್ನ ಜೊತೆ ಇದನ್ನ ಶೂಟ್ ಮಾಡ್ತಾ ಇದ್ದಾನೆ ಅರುಣ್. ಸೊ ನಾನು ಈಗ ಜಾತ್ರೆಯ ಮಾರ್ಕೆಟ್ಗೆ ಎಂಟ್ರಿ ಕೊಟ್ಟಿದ್ದೀನಿ. ಇಲ್ಲಿಂದ ಜಾತ್ರೆ ಆರಂಭ, ಸಿಪಿ ಬಜಾರಿಂದ ನಾವು ಎಂಟ್ರಿ ಆದ್ವಿ. ಜಾತ್ರೆ ಸಿಕ್ಕಾಪಟ್ಟೆ ರಶ್ ಇದೆ. ಇವತ್ತು ಸರ್ಕಾರಿ ರಜೆ, 9 ದಿನಗಳ ನಡೆಯುವಂಥ ಜಾತ್ರೆ, ಭಾನುವಾರ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಜನ ಬಂದಿದ್ದಾರೆ ಜಾತ್ರೆಗೆ. ಸುತ್ತಮುತ್ತಲಿನ 10 ಹಲವಾರು ಊರುಗಳಿಂದ ಇಲ್ಲಿ ಜನ ಬರ್ತಾರೆ. ಬಿಕಾಸ್ ಕರ್ನಾಟಕದ ಅತಿ ದೊಡ್ಡ ಜಾತ್ರೆಗಳಲ್ಲಿ ಒಂದು, ಅದು ಕೂಡ ದಕ್ಷಿಣ ಭಾರತದ ಅತಿ ದೊಡ್ಡ ಜಾತ್ರೆಗಳಲ್ಲಿ ಒಂದು ಸಿರ್ಸಿ ಜಾತ್ರೆ. ಹೀಗಾಗಿ ಸಿಕ್ಕಾಪಟ್ಟೆ ಜನ ಬಂದಿದ್ದಾರೆ. ಪೊಲೀಸ್ ಕಣ್ಗಾವಲಿನ ನಡುವೆ ಜಾತ್ರೆ ನಡೀತಾ ಇದೆ. ಈಗ ಇನ್ನೂ ಅಷ್ಟಾಗಿ ರಶ್ ಆರಂಭ ಆಗಿಲ್ಲ, ಇನ್ನು ಮೇಲೆ ಸಿಕ್ಕಾಪಟ್ಟೆ ರಶ್ ಆಗುತ್ತೆ ಜಾತ್ರೆ. ಸೊ ಒಳಗೆ ಹೋಗೋದು ಕಷ್ಟ ಆಗುತ್ತೆ. ನಾವು ಜಾತ್ರಾ ಮಂಟಪದ ಎಂಟ್ರಿ ಹೋಗ್ತಾ ಇದ್ದೀವಿ. ನಮ್ಮೂರ ಜಾತ್ರೆ, ನಮ್ಮೂರ ಜಾತ್ರೆಯ ವಿಡಿಯೋ ಮಾಡುವಂತ ಒಂದು ಭಾಗ್ಯ ಸಿಕ್ಕಿರೋದು ನಾನು ತುಂಬ ಅನ್ಕೊಂತೀನಿ. ನಮ್ಮೂರ ಜಾತ್ರೆಯನ್ನ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ. ನನ್ನ ಗೆಳೆಯರ ಬಳಗ ಬೆಳಗಾವಿಯಿಂದ ಬಂದಿದೆ, ಅವ್ರ ಜೊತೆ ಸೇರಿ ಜಾತ್ರೆಗೆ ಬಂದಿದ್ದೀವಿ. ನಾವೀಗ ಶಿವಮಾರಿಕಂಬ ಜಾತ್ರೆಯ ಪ್ರವೇಶ ದ್ವಾರಕ್ಕೆ ಎಂಟ್ರಿ ಕೊಡ್ತಾ ಇದ್ದೀವಿ. ಇದು ಪ್ರವೇಶ ದ್ವಾರ, ಇಲ್ಲಿಂದ ನೀವು ದೇವಿಯ ದರ್ಶನವನ್ನು ಪಡೆದುಕೊಂಡು ಮುಂದೆ ಜಾತ್ರೆ ಮಾರ್ಕೆಟ್ನ ಸುತ್ತಾಡ್ಬೋದು. ಜನಜಂಗುಳಿ ಇನ್ಮೇಲೆ ಆರಂಭ ಆಗುತ್ತೆ, ಬಿಸಿಲು ಇರೋದ್ರಿಂದ ಸ್ವಲ್ಪ ಕಡಿಮೆ ಇತ್ತು, ಇನ್ಮೇಲೆ ಜನಜಂಗುಳಿ ಜಾಸ್ತಿ ಆಗುತ್ತೆ. ಇಲ್ಲಿ ನೀವು ದೇವರ ದರ್ಶನ, ಜಾತ್ರೆಯ ಮಂಟಪ ಇದೆ, ಮಂಟಪದ ಅಕ್ಕಪಕ್ಕದ ಅಂಗಡಿಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ಇಲ್ಲಿ ದೇವರನ್ನ ನೋಡ್ಬೋದು, ಇಲ್ಲಿ ಹಣಕಾಯ ಮಾಡಿರುವಂತಹ ಕೆಲಸ ಹಣಕಾಯ ಮಾಡ್ತಾ ಇದ್ದಾರೆ. ಈಗ ದರ್ಶನವನ್ನು ಸಿಕ್ಕಾಪಟ್ಟೆ ರಶ್ ಇದೆ. ಹಾಲಿಗೂಡಲ್ಲಿ ಇನ್ನೂ ಸಿಕ್ಕಾಪಟ್ಟೆ ರಶ್ ಇಲ್ಲ, ಇನ್ಮೇಲೆ ರಶ್ ಆಗುತ್ತೆ. ಈ ಸ್ಥಳದಲ್ಲಿ ಹಣಕಾಯಿ ಕೊಡ್ಬೋದು. ಇದು ಸಿರಿಸಿಯ ಜಾತ್ರೆಯ ವಿಶೇಷ. ಈಗ ನಿಮಗೆ ನಾವು ಸಿರಿಸಿಯ ದೇವಿ ಮಾರಮ್ಮನನ್ನು ತೋರಿಸ್ತೀವಿ. ನಿಮ್ಗೆ ಇಲ್ಲಿ ಕಾಣಿಸ್ತಾ ಇದೆ ಸಿರಿಸಿ ದೇವಿಯ ದರ್ಶನವನ್ನು ಪಡ್ಕೊಳ್ಬೋದು. ಮಲೆನಾಡಿನ ಹೆಬ್ಬಾಗಿಲು ಸಿರಿಸಿಯ ಅತಿ ದೊಡ್ಡ ಜಾತ್ರೆ ವಿಶೇಷ ಇದು. 9 ದಿನಗಳು ನಡೆಯುವ ಜಾತ್ರೆ ಈಗಾಗಲೇ ಆರಂಭ ಆಗಿದೆ. ನಾವು ಕೂಡ ಬೆಳಗಾವಿಯಿಂದ ಗೆಳೆಯರ ಜೊತೆಗೆ ಹೊರಟು ಬಂದ್ವಿ. ಆ್ಯಕ್ಚುಲಿ ನನ್ನ ನೇಟಿವ್ ಸಿರಿಸಿ ಅಂತ ಹೇಳ್ಕೊಳ್ಳೋಕೆ ನನಗೆ ಈ ಸಂದರ್ಭದಲ್ಲಿ ಖುಷಿ ಆಗ್ತದೆ. ನಮ್ಮ ಸೇವಾ ಕಾರ್ಯಕರ್ತರಿಗೆ ಸಹಕರಿಸಬೇಕು, ಹಾಗೆ ನಮ್ಮ ಆರಕ್ಷಕ ಸಿಬ್ಬಂದಿಗೂ ಕೂಡ ಸಹಕರಿಸಬೇಕು. ನಮ್ಮ ಬಾಬುದಾರರಿಗೂ ಕೂಡ ಸಹಕರಿಸಬೇಕು. ನಿಮ್ಗೆ ಕಾಣ್ತಿರುವಂತ ಚಿತ್ರಣ ಇದು ಸಿರಿಸಿಯ ದೇವಿ ಜಾತ್ರೆಯ ರಥ, ರಥೋತ್ಸವ ಸಿದ್ಧಿದೆ. ಹೀಗಾಗಿ ರಥವನ್ನು ನೀವು ಗಮನಿಸ್ತಾ ಇದ್ದೀರಾ. ಅದ್ರ ಜೊತೆಗೆ ಈ ಜೋಕಾಲಿಗಳಿವೆ, ಸಿಕ್ಕಾಪಟ್ಟೆ ಜೋಕಾಲಿ. ನಮಗೆ ಏನು ಅಡ್ವೆಂಚರ್ ಗೇಮ್ ಟೈಪ್ ನಲ್ಲಿ ಇರುವಂತಹ ಎಲ್ಲ ಆಟಗಳನ್ನು ಇಲ್ಲಿ ಆಡಬಹುದು. ವಿಶೇಷ ಬಾವಿಯಲ್ಲಿ ಬೈಕ್ ಓಡಿಸೋದಾಗಿರ್ಬೋದು, ಏನೋ ಜೋಕಾಲಿ ಆಗಿರ್ಬೋದು, ಹಲವಾರು ಕ್ರೀಡೆಗಳಿರ್ತವೆ. ಎಲ್ಲವನ್ನು ನಾವು ಎಂಜಾಯ್ ಮಾಡ್ಬೋದು. ಸಿಕ್ಕಾಪಟ್ಟೆ ಅಂಗಡಿಗಳಿದೆ, ವಿಧ ವಿಧದ ಅಂಗಡಿಗಳನ್ನು ಸಿರಿಸಿಯ ಮಾರುಕಟ್ಟೆಯಲ್ಲಿ ಅಳವಡಿಸಲಾಗಿದೆ. ಸಿಕ್ಕಾಪಟ್ಟೆ ಜನ ಜಂಗುಳಿ ನಡುವೆ ಜಾತ್ರೆ. ವಿಶೇಷ ಎಲ್ಲ ಕಡೆಯಿಂದ ಬಂದಿರ್ತಾರೆ, ಪರಿಚಯದವರು, ಊರಿನವರು, ಸಂಬಂಧಿಕರು, ಹೊರಗಡೆ ಇರೋರು ಎಲ್ಲರೂ ಬಂದು ಸಿರಿಸಿ ಜಾತ್ರೆಯನ್ನು ಎಂಜಾಯ್ ಮಾಡ್ತಿರೋದು ನಮಗೆ ಕಾಣಿಸ್ತಾ ಇದೆ.
ಕರ್ನಾಟಕದ ದೊಡ್ಡ ಜಾತ್ರೆ ಅವರು ಮನುಷ್ಯ ಮಾಡುವ ಜಾತ್ರೆ, ವಿಶೇಷ ಜಾತ್ರೆ, ವಿಶೇಷ ಸಮಯ. ಎರಡು ವರ್ಷಗಳಿಗೊಮ್ಮೆ ನಡೆಯೋ ಕೃಷಿಯ ಜಾತ್ರೆಯ ಜನಜಂಗುಳಿಯನ್ನು ನೀವು ನೋಡತ್ರಿ. ಶಿರಸಿಯ ಜಾತ್ರೆಯ ಸಂದರ್ಭದಲ್ಲಿ ಮಹಿಳೆಯರು ಶಿರಸಿ ಜಾತ್ರೆಯಲ್ಲಿ ಖುಷಿಯಾಗಿ ಸಾಧಿಸಿದೆ. ಇನ್ನು ಸಂಜೆ ಹಾಕಿದ್ದಲ್ಲಿ ವರ್ಷ ಆಗುತ್ತದೆ. ಜಾತ್ರೆಯಲ್ಲಿ ಆಟಗಳನ್ನ ಆಡ್ತಿರೋದನ್ನ ಗಮನಿಸಿದ್ರೆ ಮಜಾ ಇರುತ್ತೆ. ಈಗ ಸಾಯಂಕಾಲ ಆಗ್ತಿದ್ದಂಗೆ ಎಲ್ಲರೂ ಈ ಥರ ಅಡ್ವೆಂಚರ್ಸ್ ಗೇಮ್ಗಳ ಜಾತ್ರೆಯ ಮಾರ್ಕೆಟ್ ಇದೆ. ಹಲವಾರು ಸಾಮಗ್ರಿಗಳನ್ನು ತಂದು ಹಲವಾರು ಅಂಗಡಿಗಳನ್ನ ಹಾಕಿದ್ದಾರೆ. ಏನು ಬೇಕು ಅದೇನು ಕೊಡ್ಬೋದು. ಡ್ರೈವರ್ ಸೌಂಡ್ ಬೇರೆ, ಮಕ್ಕಳೆಲ್ಲ ಪ್ಲೇ ಆಗಿದ್ದಾವೆ. ಮಕ್ಕಳಿಗೆ ಆಟದ ಸಾಮಗ್ರಿ, ದೊಡ್ಡವರಿಗೆ ಮನೆಯ ಸಾಮಗ್ರಿ, ಏನು ತೊಗೊಂತಿರೋ ಬಿಡ್ತಿರೋ ನಿಮ್ಮ ಇಷ್ಟ, ಏನು ಬೇಕಾದ್ರೆ ತೊಗೊಬೋದು. ತಲೆ ಅಲ್ಲಾಡಿಸುವ ನಾಯಿಗಳು ಸಹಿತ ಇದಾವೆ. ತಲೆ ಅಲ್ಲಾಡಿಸುವ ನಾಯಿಗಳು ಜಾತ್ರೆಯ ಸಂಭ್ರಮ. ವಿಶೇಷ ವಿಶೇಷದಲ್ಲಿ ವಿಶೇಷ ಸರಸಿ ಜಾತ್ರೆ, ದಕ್ಷಿಣ ಭಾರತದ ಅತಿದೊಡ್ಡ ಜಾತ್ರೆಯಲ್ಲಿ ಒಂದು ಶಿರಸಿ ಜಾತ್ರೆ. ಈ ಹಿಂದಿನ ವಿಡಿಯೋದಲ್ಲಿ ಶಿರಸಿ ಜಾತ್ರೆಯ ವಿಶೇಷತೆಯ ಒಂದು ಶಾರ್ಟ್ ಮಾಡಾಕಿದ್ವಿ. ಇನ್ಸ್ಟಾಗ್ರಾಮಲ್ಲಿ ಒಂದು ಒಳ್ಳೆ ರೆಸ್ಪಾನ್ಸ್ ಬಂದಿತ್ತು. ಅದರ ಸಣ್ಣ ತುಣುಕನ್ನು ನೀವು ಇನ್ಸ್ಟಾಗ್ರಾಮ್ನ ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ನ ಶಾರ್ಟ್ಸ್ ವಿಡಿಯೋದಲ್ಲಿ ನೋಡ್ಬೋದು. ಆ ವಿಡಿಯೋಗೆ ಸಪೋರ್ಟ್ ಮಾಡ್ದಂಗೆ ಈ ವಿಡಿಯೋಗೂ ಸಪೋರ್ಟ್ ಮಾಡಿರಿ. ನಮ್ಮೂರ ಜಾತ್ರೆ ಇದು, ನಮ್ಮೂರ ಜನ, ಸುತ್ತಮುತ್ತಲಿನ ಹತ್ತು ಹಲವಾರು ಊರುಗಳಿಂದ, ಹತ್ತು ಹಲವಾರು ಜಿಲ್ಲೆಗಳಿಂದ, ಹತ್ತು ಹಲವಾರು ಭಾಗಗಳಿಂದ ಜನ ಬಂದಿದ್ದಾರೆ. ಎಸ್, ನಮ್ಮ ಕ್ಯಾಮ್ರಾಮ್ಯಾನ್ ಬದಲಾಗಿದ್ದಾರೆ. ಕೆಜಿಎಫ್ಐ ಹತ್ರ ಕ್ಯಾಮ್ರಾ ಕೊಟ್ಟು ನಾವು ಈಗ ಬಸ್ ಸ್ಟ್ಯಾಂಡ್ ಮುಂಭಾಗದ ರಸ್ತೆಯಲ್ಲಿ ನಮ್ಮ ದೇವಿಯ ಟೆಂಪಲ್ಗೆ ಹೋಗುವ ರೋಡ್ನಲ್ಲಿದ್ದೀವಿ. ಪ್ರತಿದಿನ ಈ ರಸ್ತೆ ವಾಹನಗಳಿಂದ ತುಂಬಿರ್ತಿದ್ರೆ, ಈ 9 ದಿನ ಜಾತ್ರಾ ಸಂದರ್ಭಗಳಲ್ಲಿ ಜನಜಂಗುಳಿಯಿಂದ ತುಂಬಿರುತ್ತೆ. ನೋಡ್ತಿದ್ದೀರ ನೀವು ಎಷ್ಟು ಜನ ಇದಾರಂತ, ಜನರಿಂದ ತುಂಬಿರುವಂಥ ಜಾತ್ರೆ ಅನ್ಬೋದು ಇದನ್ನು. ಇದು ಪ್ರತಿದಿನ ಪಬ್ಲಿಕ್ನಿಂದ ತುಂಬಿರಲ್ಲ. ಬಸ್ ಸ್ಟ್ಯಾಂಡ್ ರಸ್ತೆಯಿಂದ ಕೆಳಗಡೆ ಹೋಗ್ತಾ ಇದ್ದೀವಿ. ಜಾತ್ರೆಯಲ್ಲಿ ಸ್ವಲ್ಪ ಇಲ್ಲಿ ಜನಸಂದಣಿ ಕಡಿಮೆ ಇದೆ. ಇನ್ಮೇಲೆ ಜನಸಂದಣಿ ಜಾಸ್ತಿ ಆಗುವ ಎಲ್ಲ ಲಕ್ಷಣ ಇದೆ. ಯಾಕಂದರೆ ಇವತ್ತು ಸಂಡೇ ಆಗಿರೋದಕ್ಕೆ ಲೋಕಲ್ಸ್ ಎಲ್ಲ ಸಂಜೆ ನಂತರ ಬರ್ತಾರೆ. ಯಾಕಂದರೆ ಬಿಸಿಲು ಇರೋದಿಲ್ಲ, ತಂಪಿನ ವಾತಾವರಣ. ಹಾಗಾಗಿ ಸಂಜೆ ನಂತರ ಜಾತ್ರೆಗೆ ಬರುವ ಜನರ ಸಂಖ್ಯೆ ಜಾಸ್ತಿ. ಮತ್ತು ಇಲ್ಲಿ ವಿಭಿನ್ನ ಎಂಟರ್ಟೈನ್ಮೆಂಟ್ಗಳು ನಿಮ್ಗೆ ಸಿಗ್ತವೆ, ನಾಟಕಗಳು ನಡೀತವೆ, ಗೇಮ್ಸ್ಗಳು ಇರ್ತವೆ, ಬೇರೆ ಎಂಟರ್ಟೈನ್ಮೆಂಟ್ಗಳನ್ನು ನೀವು ಪಡೆದುಕೊಳ್ಬೋದು. ನೋಡಿ, ಈ ಥರ ವಿಶೇಷವಾದ ಎಲ್ಲ ಎಂಟರ್ಟೈನ್ಮೆಂಟ್ಗಳು ಇಲ್ಲಿ ಸಿಗ್ತವೆ ನಿಮಗೆ. ಇದಕ್ಕೆ ಶಿರಸಿ ಜಾತ್ರೆ ವಿಶೇಷ ಜಾತ್ರೆ ಅಂತಲೇ ಹೇಳ್ಬೋದು. ನಾವು ಜನಸಂದಣಿಯಲ್ಲಿ ಕೋಟೆಕೆರೆ ರಸ್ತೆಗೆ ಹೋಗ್ತಿದ್ದೀವಿ. ಈಗ ಕೋಟೆಕೆರೆಯಲ್ಲಿ ವಿಭಿನ್ನ ಗೇಮ್ಸ್ಗಳನ್ನು ನೀವು ಆಡ್ಬೋದು. ಬೋಟಿಂಗ್ ಗೀಟಿಂಗ್ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಕಳೆದ ಬಾರಿ ಕೂಡ 2 ವರ್ಷದ ಹಿಂದಿನ ಜಾತ್ರೆಯಲ್ಲಿ ಕೂಡ ಬೋಟಿಂಗ್ ಇತ್ತು, ಈ ಬಾರಿ ಕೂಡ ಇದೆ ಅನ್ನೋದು ನನ್ನ ನಂಬಿಕೆ ಇರಬಹುದು. ಹಾಗೆ ಮತ್ತೆ ಇಲ್ಲಿ ಗೇಮ್ಸ್ಗಳನ್ನು ಕೂಡ ಆಡ್ಬೋದು ನೀವು. ಕಳೆದ ಬಾರಿ ಕೆಲ ಕಲಾವಿದರು, ಅಂದರೆ ನಮ್ಮ ಇನ್ಸ್ಟಾಗ್ರಾಮ್ ಕಲಾವಿದರು ಕಳೆದ ಬಾರಿ ಇದ್ದರು ಈ ಜಾಗದಲ್ಲಿ. ಈ ಸಲ ಅವ್ರು ಇದ್ದಾರೆ ಎಲ್ಲೋ ಗೊತ್ತಿಲ್ಲ, ನೋಡಬೇಕು. ನೋಡೋಣ ಯಾರಿದ್ದಾರೆ, ಯಾರು ಇರ್ತಾರೆ. ಜಾತ್ರೆ ಮಜವಾಗಿರುತ್ತೆ. ಇಂಟ್ರೆಸ್ಟಿ ಮತ್ತೆ ಏನೇನಿದೆ ನೋಡ್ತಾ ಹೋಗೋಣ. ಎಸ್, ಕೋಟೆಕೆರೆಯ ಆವರಣಕ್ಕೆ ಬಂದಿದ್ದೀವಿ.
ಕೋಟೆ ಕೇರಿಯಲ್ಲಿ ಅದೇ ಥರ ಅಡ್ವೆಂಚರ್ಸ್ ಗೇಮ್ಗಳು ಸಿಕ್ಕಾಪಟ್ಟೆ ಬಂದಿದ್ದಾವೆ. ಹೋದ ಬಾರಿಯ ಜಾತ್ರೆಗಿಂತ ಈ ಬಾರಿ ಸಿಕ್ಕಾಪಟ್ಟೆ ಅಡ್ವೆಂಚರ್ ಗೇಮ್ಗಳನ್ನು ನೀವು ಇಲ್ಲಿ ನೋಡ್ಬೋದು. ಜೋಕಾಲಿ, ಹ್ಯಾಮರ್, ಮಕ್ಕಳಿಗೆ ಆಡುವಂತಹ ಆಟ, ಬೈಕ್ ಡ್ರಿಫ್ಟಿಂಗ್ ರೀತಿ ವಿಭಿನ್ನ ವಿಭಿನ್ನ ಗೇಮ್ಸ್ಗಳನ್ನು ಸಿರಿಸಿ ಜಾತ್ರೆಯಲ್ಲಿ ಎಂಜಾಯ್ ಮಾಡ್ಬೋದು. ಹೋದ ಬಾರಿಗಿಂತ ವ್ಯವಸ್ಥೆ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಹೋದ ಬಾರಿ ಇಷ್ಟೆಲ್ಲ ಅಚ್ಚುಕಟ್ಟಾದ ವ್ಯವಸ್ಥೆ ಇರಲಿಲ್ಲ. ವರ್ಷ ವರ್ಷ ಸಿರಿಸಿ ಜಾತ್ರೆ ಸುಧಾರಣೆ ಆಗಿ ಅಚ್ಚುಕಟ್ಟಾಗಿ ನಡೀತಿದೆ ಅನ್ನೋದು ಖುಷಿ ವಿಚಾರ. ನಮ್ಮೂರ ಜಾತ್ರೆ, ನಮ್ಮ ಹೆಮ್ಮೆಯ ಜಾತ್ರೆ ಸಿರಿಸಿ ಜಾತ್ರೆ. ನೀವು ಗೇಮ್ಗಳನ್ನು ಆಡ್ತಾ ಇದ್ರೆ ಒನ್ನೂರ್ ಅನ್ಬೇಕು ನೀವು, ಆ ಥರ ಗೇಮ್ಗಳು ನಿಮಗೆ ನೋಡೋಕೆ ಸಿಗ್ತವೆ. ವಿಭಿನ್ನ ವಿಭಿನ್ನ ಗೇಮ್ಗಳಿವೆ. ಇನ್ನು ಸಂಜೆ ಆಗ್ತಿದ್ದಂಗೆ ಇಲ್ಲಿ ಲೈಟಿನ ವ್ಯವಸ್ಥೆ ಇರೋದ್ರಿಂದ ಎಲ್ಲವೂ ಡಿಫ್ರೆನ್ಸ್ ಆಗಿ ಕಾಣಿಸುತ್ತೆ. ಅಚ್ಚುಕಟ್ಟಾಗಿ ನೀಟಾಗಿ ಸೆಟ್ ಮಾಡಿ ಜಾತ್ರೆ ಆಡಿಸ್ತಾ ಇದ್ದಾರೆ. ಮ್ಯೂಸಿಕ್ ಗಳ ಜೊತೆಗೆ ಗೇಮ್ಗಳು ಎಸ್. ಸಿರಿಸಿಯ ಕೋಟೆಕೆರೆಯಲ್ಲಿ ಬೋಟಿಂಗ್ ನೋಡ್ತಿದ್ದೀರಿ ನೀವು. ಜಾತ್ರೆ ವಿಶೇಷ ಮುರುಡೇಶ್ವರದ ನುರಿತ ಏನು ಈಜುಗಾರರು ಮತ್ತು ಅವರ ತಂಡ ಏನಿದೆ ಅವರಿಂದ ಈ ಬೋಟಿಂಗನ್ನು ವ್ಯವಸ್ಥೆ ಮಾಡಿದ್ದಾರೆ. ಡ್ರಿಫ್ಟ್ ಮಾಡ್ತಾರೆ ಬೋಟನ್ನು ಕೂಡ, ಅದು ವಿಭಿನ್ನ. ಸೊ ಬೋಟಿಂಗ್ ಅನುಭವವನ್ನು ನೀವು ಪಡಿಬೇಕು ಅಂತಂದರೆ ಸಿರಿಸಿಯ ಜಾತ್ರಾ ಸಂಭ್ರಮದ ಹಿನ್ನೆಲೆಯಲ್ಲಿ ಕೋಟೆಕೆರೆಯಲ್ಲಿ ಇದನ್ನು ಆಯೋಜನೆ ಮಾಡಿದ್ದಾರೆ. ನೀವು ಇಲ್ಲಿ ಬಂದು ಇದನ್ನು ಎಂಜಾಯ್ ಮಾಡ್ಬೋದು. ಇದು ಜಾತ್ರೆ ನಿಮಿತ್ತ ಮಾತ್ರ ಇರ್ತೈತಿ, ಹೀಗಾಗಿ ಜಾತ್ರೆ ಮುಗಿಯುವವರೆಗೂ ಈ ಖುಷಿಯನ್ನು ನೀವು ಪಡಬೇಕು ಅಂತಂದ್ರೆ ಈಗ ಬೋಟ್ಗೆ ಯಾವ ರೀತಿ ಪಲ್ಟಿ ಕೊಡ್ತೈತೆ ಅಂತ ನಿಮ್ಗೆ ಕಾಣಿಸ್ತೈತೆ. ಮಜಾ ಬರ್ತೈತಿ, ಬಹುಶಃ ಒಳಕುಂತರಿಗೆ ಇಲ್ಲ ಪಿಕ್ಚರು ಬಿಡ್ತಿರ್ಬೋದು, ಎರಡರಲ್ಲಿ ಒಂದು ಆಗಿರ್ತೈತಿ. ಅದಂತೂ ನಿಜ, ಸ್ವಲ್ಪ ಹೃದಯ ಗಟ್ಟಿ ಇದ್ದರೆ ಮಾತ್ರ ಅಲ್ಲಿ ಕೊಂಡಿರ್ಬೇಕು, ಇಲ್ಲಾಂದ್ರೆ ಎಲ್ಲ ಬಾಯಿಗೆ ಬರೋ ಸಾಧ್ಯತೆಗಳಿದ್ದಾವೆ. 2 ವರ್ಷಕ್ಕೆ ಒಮ್ಮೆ ನಡೆಯುವಂತಹ ಸಿರಿಸಿ ಜಾತ್ರೆ 9 ದಿನ ನಡೀತೈತಿ. ಕರ್ನಾಟಕದ ಅತಿ ದೊಡ್ಡ ಜಾತ್ರೆ ಇದು. ಸೊ ಹೀಗಾಗಿ ಸಿಕ್ಕಾಪಟ್ಟೆ ಜನ ಬಂದಿದ್ದಾರೆ, ಎಂಜಾಯ್ ಮಾಡ್ತಾ ಇದ್ದಾರೆ. ಜಾತ್ರೆ ಮುಂದುವರೆದಿದೆ. ನಿಮ್ಗೆ ಸಿರಿಸಿ ಜಾತ್ರೆ ಬಗ್ಗೆ ಏನೇನು ಗೊತ್ತಿದೆ, ನಿಮ್ಗೆ ಇಷ್ಟವಾದ ಪಾಯಿಂಟ್ಸ್ ಯಾವುದು ಅಂತ ಕಮೆಂಟ್ನಲ್ಲಿ ತಿಳಿಸಿ. ಹಾಗೇನೆ ನಮ್ಮೂರು ಸಿರಿಸಿಯ ಜಾತ್ರೆ ಹೇಗನ್ನಿಸ್ತು ನಿಮಗೆ, ಮತ್ತೆ ಏನೇನು ಆಗಬೇಕು, ಮತ್ತೆ ನೀವು ಮೊದಲೇ ಬಾರಿ ಬಂದಿದ್ರೆ ಅಥವಾ ಬರದೇ ಇದ್ರೆ ನಿಮ್ಮ ಒಪಿನಿಯನ್ ಏನು ಅನ್ನೋದನ್ನ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಈ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ಗಳನ್ನು ನಿಮಗಾಗಿ ಕೊಡ್ತಾ ಹೋಗ್ತೀವಿ. ಅದಕ್ಕಾಗಿ ನಿಮ್ಮ ಬೆಂಬಲ ನಮಗಿರಲಿ. ನಮಸ್ಕಾರ.